ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವ್ಯಾ ಪ್ರೇಮ್. ಕ್ರಿಸ್ತಪೂರ್ವ 1332 ಈಜಿಪ್ಟ್ನ ಒಂದು ದೇವಾಲಯದ ಮುಂದೆ ಜನರು ನೆರೆದಿದ್ದರು. ಜನರ ಮನದಲ್ಲಿ ಮತ್ತು ಮೊಗದಲ್ಲಿ ಒಂದು ರೀತಿಯ ಸಂತೋಷ ಹಾಗೂ ಸಡಗರ. ದೇವಾಲಯದ ಸುತ್ತಲೂ ಪಂಜು ಉರಿಯುತ್ತಿತ್ತು. ದೇವಾಲಯ ಚಪ್ಪಾಳೆಗಳಿಂದ ತುಂಬಿತ್ತು. ಅಂತಹ ಆಚರಣೆಯ ಹಿಂದಿನ ಕಾರಣವೇನೆಂದರೆ, ಅಲ್ಲಿನ ಜನ ತಮ್ಮ 12ನೇ ರಾಜನನ್ನು ಆಯ್ಕೆ ಮಾಡುತ್ತಿದ್ದರು. 18ನೇ ರಾಜವಂಶದ 12ನೇ ರಾಜನಿಗೆ ಪಟ್ಟಾಭಿಷೇಕ. ಅವರ ರಾಜ ಯಾರು ಎಂದು ಹುಡುಕಿದಾಗ 9 ವರ್ಷದ ಪುಟ್ಟ ಹುಡುಗನನ್ನು ನೋಡಲಾಗುತ್ತದೆ. ಈ ಚಿಕ್ಕ ಬಾಲಕನು ಅವರ ರಾಜನೇ ಎಂಬ ಪ್ರಶ್ನೆ. ಕೆಲವು ವರ್ಷಗಳ ಹಿಂದೆ ಈ ಚಿಕ್ಕ ಹುಡುಗನ ಮಮ್ಮಿ ಕಂಡು ಬಂದಾಗ ಇಡೀ ಪ್ರಪಂಚವೇ ಆಶ್ಚರ್ಯಚಕಿತವಾಗಿದ್ದು ಏಕೆ? ನಾವು ಮಮ್ಮಿಯ ಬಗ್ಗೆ ಯೋಚಿಸುವಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಚಿತ್ರ ಈ ಬಾಲಕನ ಮಮ್ಮಿ ಚಿತ್ರ. ಇದು ಹೇಗಾಯಿತು ಸ್ನೇಹಿತರೆ? ಇದು ವ್ಯಾಪಕವಾದ ಮಿಸ್ಟ್ರಿ, 3 ಎಪಿಸೋಡ್. ಈ ಮಿಸ್ಟ್ರಿ 3 ಎಪಿಸೋಡಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಇದನ್ನು ನೋಡಿದ ನಂತರ ನಿಮಗೆ ಖಂಡಿತ ಥ್ರಿಲ್ಲಿಂಗ್ ಅನುಭವವಾಗಲಿದೆ. ದಿ ಮಮ್ಮಿಸ್ ಕರ್ಸ್ ಎಂದರೇನು? ಈ ಎಲ್ಲ ವಿಷಯಗಳನ್ನು ಡೀಟೇಲ್ ಆಗಿ ನೋಡೋಣ. ಈಜಿಪ್ಟ್ ಇತಿಹಾಸದ ಹುಡುಕಾಟದಲ್ಲಿ ನಾವು ಯಾವಾಗಲೂ 3 ಜನರ ಹೆಸರನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ಎಕೆನಾಟನ್, ನೆಫರ್ಟಿಟಿ ಹಾಗೂ ಕಿಂಗ್ ಟ್ಯೂಟನ್ ಕಾಮುನ್. ಅವರನ್ನು ಎಲ್ಲರೂ ಪ್ರೀತಿಯಿಂದ ಕಿಂಗ್ ಟ್ಯೂಟ್ ಎಂದು ಕರೆಯುತ್ತಿದ್ದರು. ರಾಜನಾಗಿ ಬದಲಾದ 9 ವರ್ಷದ ಬಾಲಕನ ಕಥೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ರಾಜಮನೆತನದ ಎಲ್ಲ ಕಥೆಗಳಲ್ಲಿ ನಾವು ನೋಡುವಂತೆ ಎಕೆನಾಟನ್ ರಾಜನಿಗೂ ಹಲವಾರು ಹೆಂಡತಿಯರು ಇದ್ದರು. ಅವರಲ್ಲಿ ಒಬ್ಬರು ನೆಫರ್ಟಿಟಿ. ಕಿಂಗ್ ಎಕೆನಾಟನ್ ಹಾಗೂ ನೆಫರ್ಟಿಟಿ ಅವರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಕಿಂಗ್ ಎಕೆನಾಟನ್ ಅವರು ಆಡಳಿತದ ಜವಾಬ್ದಾರಿ ತೆಗೆದುಕೊಂಡ ತಕ್ಷಣ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈಜಿಪ್ಟ್ ಸಮುದಾಯದವರ ದೇವರ ಆರಾಧನೆಯ ವಿಧಾನ ಸರಿಯಿಲ್ಲ ಎಂದು ಅವರೆಲ್ಲರೂ ಏಟನ್ನ ಮಾತ್ರ ಪೂಜಿಸಬೇಕು ಎಂದು ಹೇಳುತ್ತಾರೆ. ಅದಲ್ಲದೆ ಒಬ್ಬನಷ್ಟೇ ದೇವರು ಎನ್ನುವ ಕಡೆ ಅವರ ಜನರನ್ನು ಕರೆದೊಯ್ಯುತ್ತಾರೆ. ಇದಾದ ಕೆಲವು ವರ್ಷಗಳ ನಂತರ ಅವರು ನಿಧಾನರಾಗುತ್ತಾರೆ. ಅವರ ಮರಣದ ಮೊದಲು ಟ್ಯೂಟಕಾಮುನ್ನನ್ನು ರಾಜನಾಗಿ ನೇಮಿಸಲಾಯಿತು. ಕಿಂಗ್ ಎಕೆನಾಟನ್ ಅವರು ತೆಗೆದುಕೊಂಡ ಎಲ್ಲ ನಿರ್ಧಾರಕ್ಕೂ ನೆಫರ್ಟಿಟಿ ಬೆಂಬಲವಾಗಿ ನಿಂತರು ಎಂದು ಹೇಳಲಾಗುತ್ತದೆ. ಕಿಂಗ್ ಟ್ಯೂಟನ್ ಕಾಮುನ್ ರಾಜ್ಯಭಾರವನ್ನು ತೆಗೆದುಕೊಂಡಾಗ ಅವರಿಗೆ ಮಾರ್ಗದರ್ಶನ ನೀಡಲು ಅವರ ಸುತ್ತಲೂ ಅನೇಕ ಜನರಿದ್ದರು. ಆದರೆ ಅವರು ಪ್ರಾಕೃತಿಕವಾಗಿ ರಾಜನ ಗುಣಲಕ್ಷಣಗಳನ್ನು ಹೊಂದಿದ್ದರು. ದೇವರ ಆರಾಧನೆಯ ಬಗ್ಗೆ ಅವರ ತಂದೆ ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ಅವರು ಭಾವಿಸಿದ್ದರು. ಆದ್ದರಿಂದ ಅವರು ಅನೇಕ ಜನರನ್ನು ಒಂದುಗೂಡಿಸುತ್ತಾರೆ. ಅವರು ಬಯಸಿದ ರೀತಿಯಲ್ಲಿ ದೇವರನ್ನು ಆರಾಧಿಸುವಂತೆ ಅವರನ್ನು ಪ್ರೋತ್ಸಾಹಿಸಿ ಅವರ ಬೆಂಬಲವನ್ನು ನೀಡಿದರು. ದೇವರ ಆರಾಧನೆಯ ಬಗ್ಗೆ ಕಿಂಗ್ ಟ್ಯೂಟನ್ ಕಾಮುನ್ ನಿರ್ಧಾರವನ್ನು ತೆಗೆದುಕೊಂಡಾಗ ಈಜಿಪ್ಟ್ ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಆ ಸಮಯದಲ್ಲಿ ಈಜಿಪ್ಟ್ ಮತ್ತು ಲೂಬಿಯಾ ನಡುವೆ ಯುದ್ಧ ನಡೆಯುತ್ತಿತ್ತು. ಕಿಂಗ್ ಟ್ಯೂಟನ್ ಕಾಮನ್ ಅವರು ಅಲ್ಪಾವಧಿ ಕಾಲ ಅಧಿಕಾರದಲ್ಲಿದ್ದರು. ಕ್ರಿಸ್ತಪೂರ್ವ 1332 ಕ್ರಿಸ್ತಪೂರ್ವ 1322 ಅವರು ಆ ಯುದ್ಧದಲ್ಲಿ ಸತ್ತರೆ ಅಥವಾ ಯಾರಾದರೂ ಅವರನ್ನು ಕೊಂದಿದ್ದಾರೆಯೇ? ಅವರ ಅಂತ್ಯ ಹೇಗೆ ಸಂಭವಿಸಿತು? ಇದು ಇಂದು ಜಗತ್ತು ಪ್ರಶ್ನಿಸುತ್ತಿದೆ. ವಿಜ್ಞಾನ ಇದನ್ನು ಪ್ರಶ್ನಿಸುತ್ತಿದೆ. ಈಗ ನಾವು ಕ್ರಿಸ್ತಪೂರ್ವದಿಂದ ಕ್ರಿಸ್ತಶಕಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಹೋಗೋಣ. ಹಾವರ್ಡ್ ಕಾರ್ಟರ್ ಒಂದು ಆರ್ಕಿಯಾಲಜಿಸ್ಟ್. 1922 ಹಾವರ್ಡ್ ಕಾರ್ಟರ್ ಒಂದು ಕ್ರಿಪ್ಟನ್ನು ಕಂಡುಹಿಡಿದರು. ಕ್ರಿಪ್ಟ್ ಎನ್ನುವುದು ದೇವಾಲಯ ಅಥವಾ ಇತರ ಕಟ್ಟಡದ ನೆಲದ ಕೆಳಗಿರುವ ಕಲ್ಲಿನ ಕೋಣೆಯಾಗಿದೆ. ಇದು ಸಾಮಾನ್ಯವಾಗಿ ಶವಪೆಟ್ಟಿಗೆಯನ್ನು ಹೊಂದಿರುತ್ತದೆ. ಕ್ರಿಪ್ಟ್ ಇರುವ ಸ್ಥಳದಲ್ಲಿ ಸಮಾಧಿ ಇರಬೇಕು ಎಂದು ಅವರು ಭಾವಿಸಿದರು. ರಾಜವಂಶದವರಿಗೆ ಪ್ರತ್ಯೇಕವಾಗಿ ಒಂದು ಸ್ಥಳದಲ್ಲಿ ಸಮಾಧಿಯನ್ನು ಕಟ್ಟುತ್ತಿದ್ದರು. ಈ ಸ್ಥಳಕ್ಕೆ ವ್ಯಾಲೀಸ್ ಆಫ್ ದ ಕಿಂಗ್ಸ್ ಎಂದು ಕರೆಯಲಾಗುತ್ತದೆ.
ಹಾವರ್ಡ್ ಕಾರ್ಟರ್ ಅವರು ಕ್ರಿಪ್ನಲ್ಲಿ ಸಮಾಧಿಗಳನ್ನು ಅವರ ಇಬ್ಬರು ಸ್ನೇಹಿತರ ಸಹಾಯದೊಂದಿಗೆ ಹುಡುಕಲು ಪ್ರಾರಂಭಿಸುತ್ತಾರೆ. ಹಾವರ್ಡ್ ಕಾರ್ಟರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದು ಜಾರ್ಜ್ ಹರ್ಬರ್ಟ್ ಹಾಗೂ ಲಾರ್ಡ್ ಕರ್ನಾವನ್. ಹಲವಾರು ದಿನಗಳ ಸಂಶೋಧನೆ ನಂತರವೂ ಅವರಿಗೆ ಯಾವುದೇ ರೀತಿಯ ಸುಳಿವು ಸಿಗದ ಕಾರಣದಿಂದ ಜಾರ್ಜ್ ಹರ್ಬರ್ಟ್ ಹಾಗೂ ಲಾರ್ಡ್ ಕರ್ನಾವನ್ ಸಂಶೋಧನೆಯಿಂದ ಹಿಂದಿರುಗಿದರು. ಆದರೆ ಕಾರ್ಟರ್ ತಮ್ಮ ಸಂಶೋಧನೆಯನ್ನು ಸತತವಾಗಿ ಮುಂದುವರಿಸಿದರು ಹಾಗೂ ಅಂತಿಮವಾಗಿ ಒಂದು ಸಮಾಧಿಯನ್ನು ಕಂಡುಹಿಡಿದರು. ಅವರು ಸಮಾಧಿ ದೊರೆತ ಸ್ಥಳದೊಳಗೆ ಹೋಗುತ್ತಾರೆ. ಆರಂಭದಲ್ಲಿ ಈ ಸ್ಥಳವು 3000 ವರ್ಷಗಳಷ್ಟು ಹಳೆಯದೆಂದು ಅವರಿಗೆ ತಿಳಿದಿರಲಿಲ್ಲ. ಆ ಸಮಾಧಿ ಸಿಕ್ಕ ಸ್ಥಳ ಒಂದು ದೊಡ್ಡ ಕೋಣೆಯನ್ನು ಹೊಂದಿತ್ತು. ಗೋಡೆಯ ಎಲ್ಲಾ ಬದಿಗಳು ವರ್ಣಚಿತ್ರಗಳಿಂದ ಕೂಡಿತ್ತು. ಸಮಾಧಿ ಮಾಡಿದ ವ್ಯಕ್ತಿಯ ಅಂತ್ಯಕ್ರಿಯೆಯ ಆಚರಣೆಗಳನ್ನು ಆ ಗೋಡೆಯ ಬದಿಯಲ್ಲಿ ಪೇಂಟಿಂಗ್ಗಳ ಮೂಲಕ ವಿವರಿಸಲಾಗಿತ್ತು. ಅವರು ವರ್ಣಚಿತ್ರಗಳನ್ನು ವೀಕ್ಷಿಸುವಾಗ ಒಂದು ಆಶ್ಚರ್ಯವಾದ ವಿಷಯವನ್ನು ಗಮನಿಸುತ್ತಾರೆ. ಆ ಸಂಶೋಧನೆ ನಡೆಯುತ್ತಿದ್ದ ಕಾಲದಲ್ಲಿ ಈಜಿಪ್ಟ್ನ ಬಹುತೇಕ ಸ್ಥಳದಲ್ಲಿ ಕಳ್ಳತನ ಎನ್ನುವುದು ಸರ್ವೇ ಸಾಮಾನ್ಯವಾಗಿದ್ದ ಸಮಯ. ಆ ಸಮಾಧಿಯು 3000 ವರ್ಷಗಳಷ್ಟು ಹಳೆಯದಾಗಿದ್ದರೂ ಯಾವುದೇ ಕಳ್ಳತನ ನಡೆದಿರಲಿಲ್ಲ. ಯಾವುದೇ ಕಳ್ಳನಿಗೆ ಈ ಸ್ಥಳವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಸಮಾಧಿಯನ್ನು ಕಂಡುಹಿಡಿಯಲು ಕಾರ್ಟರ್ ಅವರು ಸುಮಾರು 2 ವರ್ಷಗಳನ್ನು ತೆಗೆದುಕೊಂಡರು. ಕಾರ್ಟರ್ ಅವರಿಗೆ ಆ ಸಮಾಧಿಯನ್ನು ತೆರೆದು ನೋಡಬೇಕೆಂಬುವ ಕುತೂಹಲ. ಅದಕ್ಕೂ ಮೊದಲು ಅವರು ಆ ಸ್ಥಳವನ್ನು ಪರಿಪೂರ್ಣವಾಗಿ ಪರಿಶೋಧಿಸಬೇಕಿತ್ತು. ಆ ದೊಡ್ಡ ಕೋಣೆಯಲ್ಲಿ ಲಭ್ಯವಿರುವ ಎಲ್ಲ ವಸ್ತುಗಳನ್ನು ಗಮನಿಸಬೇಕಾಗಿತ್ತು. 5000 ಹೆಚ್ಚು ವಸ್ತುಗಳು ಅಲ್ಲಿ ಚಿನ್ನ ವಜ್ರದಿಂದ ಮಾಡಲಾಗಿದ್ದ ವಸ್ತುಗಳಿದ್ದವು. ಇಡೀ ಕೋಣೆ ನಿಧಿ ಬೇಟೆಯಂತಿತ್ತು. ಎಲ್ಲ ರೀತಿಯ ದುಬಾರಿ ರತ್ನಗಳನ್ನು ಅಮೂಲ್ಯವಾದ ಕಲ್ಲುಗಳನ್ನು ಹೊಂದಿತ್ತು. ಆ ಸಮಾಧಿಯನ್ನು ತೆರೆಯಲು ಅವರು ಅದನ್ನು ಆ ಕೋಣೆಯ ಹೊರಗೆ ಸರಿಸಬೇಕಾಗಿತ್ತು. ಅವರು ಎತ್ತುವ ಪ್ರಯತ್ನ ಮಾಡಿದಾಗ ಅದು ತುಂಬ ಭಾರವಾಗಿತ್ತು ಮತ್ತು ಸಾಗಿಸಲು ಕಷ್ಟವಾಗಿತ್ತು. ಇದರರ್ಥ ಅದು ಅನೇಕ ಪದರಗಳನ್ನು ಹೊಂದಿರುತ್ತದೆ. ಅದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿದಾಗ ಅದು ಗಾಳಿಗೆ ಪ್ರತಿಕ್ರಿಯಿಸಿ ಹಾನಿ ಉಂಟಾಗುವ ಸಾಧ್ಯತೆಗಳಿದ್ದ ಕಾರಣದಿಂದ ಅದನ್ನು ಸೂಕ್ತವಾದ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಮೊದಲ ಪದರವನ್ನು ತೆರೆಯಲಾಯಿತು. ಅದರಲ್ಲಿ ಮತ್ತೊಂದು ಸಮಾಧಿ ಪೆಟ್ಟಿಗೆ ಇತ್ತು. ಸಮಾಧಿ ಪೆಟ್ಟಿಗೆಯನ್ನು ಬಣ್ಣಗಳಿಂದ ವಿನ್ಯಾಸಗೊಳಿಸಲಾಗಿತ್ತು ಹಾಗೂ ಕೆಲವು ಪದಗಳನ್ನು ಒಳಗೊಂಡಿತ್ತು. ಅದು ಸಮಾಧಿ ಮಾಡಿದ ವ್ಯಕ್ತಿಯ ಆತ್ಮಚರಿತ್ರೆ ಮತ್ತು ಸಾವಿನ ನಂತರ ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ ಎಂಬುದನ್ನು ವಿವರಿಸಲಾಗಿತ್ತು. ಎರಡನೇ ಪದರವನ್ನು ತೆರೆಯುತ್ತಾರೆ. ಅದರಲ್ಲಿ ಕೆಲವು ವಸ್ತುಗಳು ಮತ್ತು ಕೆಲವು ಕೈಗಂಬಗಳು ಮಾತ್ರ ದೊರೆತವು. 130 ಹೆಚ್ಚು ಕೈಗಂಬಗಳಿದ್ದವು. ಮೂರನೇ ಪದರದ ಪೆಟ್ಟಿಗೆಯನ್ನು ತೆರೆಯುತ್ತಾರೆ. ಅವರನ್ನು ಬೆರಗುಗೊಳಿಸುವ ಆಶ್ಚರ್ಯವಿತ್ತು. ಚಿನ್ನದಿಂದ ಮಾಡಿದ ಸಮಾಧಿ ಪೆಟ್ಟಿಗೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 110 ಕೆಜಿ ಚಿನ್ನದಿಂದ ಮಾಡಲ್ಪಟ್ಟ ಸಮಾಧಿ ಪೆಟ್ಟಿಗೆ. ಆ ಚಿನ್ನದ ಸಮಾಧಿ ಪೆಟ್ಟಿಗೆಯನ್ನು ತೆರೆಯುತ್ತಾರೆ. ಒಂದು ಮುಖ ಕಾಣಿಸುತ್ತದೆ. ಆ ಮುಖವನ್ನು ಚಿನ್ನದ ಮುಖವಾಡದಿಂದ ಮುಚ್ಚಲಾಗಿತ್ತು. ನಾವು ಮಮ್ಮಿ ಚಿತ್ರಕ್ಕಾಗಿ ಹುಡುಕಿದಾಗ ಇದೇ ಮಾಸ್ಕ್ ಗೂಗಲ್ ತೋರಿಸುತ್ತದೆ. ಈ ಚಿನ್ನದ ಮುಖವಾಡ ತೆಗೆದು ಹಾಕಿದ ನಂತರ ಅಂತಿಮವಾಗಿ ಶವವನ್ನು ಪರೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಸಮಾಧಿಯ ಪದರವನ್ನು ಒಂದೊಂದಾಗಿ ತೆರೆಯಲು ಕಾರ್ಟರ್ ಅವರು 3 ವರ್ಷಗಳ ಕಾಲ ತೆಗೆದುಕೊಂಡರು. ಅವರು ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಗಮನಿಸಬೇಕಾಗಿತ್ತು. ತೈಲಗಳ ಮತ್ತು ಇತರ ಪದಾರ್ಥಗಳ ಅತಿಯಾದ ಬಳಕೆಯು ಶವದ ಮೇಲೆ ಪರಿಣಾಮ ಬೀರಿತ್ತು. ಅದರ ಮಮ್ಮಿಫಿಕೇಶನ್ ಪ್ರಾಸೆಸ್ ಮೂಲಭೂತವಾಗಿ ವಿಫಲವಾಗಿತ್ತು. ಮಮ್ಮಿಫಿಕೇಶನ್ ಪ್ರಾಸೆಸ್ ಸರಿಯಾಗಿ ಮಾಡದ ಕಾರಣ ಇದು ಕೆಲಸಗಾರರ ಮಮ್ಮಿಯಾಗಿರಬಹುದಾ ಎಂಬ ಸಂಶಯ, ಇದು ಒಬ್ಬ ರಾಜನ ಮಮ್ಮಿ ಇರಲು ಸಾಧ್ಯವಿಲ್ಲ ಎನ್ನುವ ನಿರ್ಧಾರಕ್ಕೆ ಬರುತ್ತಾರೆ. ಆದರೆ ಆ ಸಮಾಧಿ ದೊರಕಿದ್ದು ದಿ ವ್ಯಾಲೀಸ್ ಆಫ್ ದ ಕಿಂಗ್ ಎನ್ನುವ ಸ್ಥಳದಲ್ಲಿ. ಈ ಸ್ಥಳದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೇಗೆ ಸಮಾಧಿಯನ್ನು ನಿರ್ಮಿಸುತ್ತಾರೆ ಎನ್ನುವ ಪ್ರಶ್ನೆ ಕೂಡ ಕಾಡುತ್ತಿತ್ತು. ಸಮಾಧಿಯನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ತಿಳಿದು ಬರುವ ಸಂಗತಿ, ಇದು ಬಹಳ ಮುಖ್ಯವಾದ ರಾಜನ ಮಮ್ಮಿ ಎಂದು. ಆ ರಾಜನ ಹೆಸರು ಕಿಂಗ್ ಚೂಟನ್ ಕಾಮುನ್. ಅವರ ವಯಸ್ಸು ಮತ್ತು ಸಾವಿಗೆ ಕಾರಣ ಮುಂದಿನ ಪ್ರಶ್ನೆಯಾಗಿತ್ತು. ಆ ದೇಹವು ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಮಮ್ಮಿಫಿಕೇಶನ್ ಪ್ರಾಸೆಸ್ನಲ್ಲಿ
ಸಾಮಾನ್ಯವಾಗಿ ದೇಹವನ್ನು ಸುಡುವುದಿಲ್ಲ. ಮಮ್ಮಿಫಿಕೇಶನ್ ಪ್ರಾಸೆಸ್ ಮಾಡಿದ ನಂತರ ದೇಹವು ಸುಟ್ಟು ಹೋಯಿತೆ. ಹಾಗಿದ್ದರೆ ಯಾವ ರೀತಿಯ ಮಮ್ಮಿಫಿಕೇಶನ್ ಪ್ರಾಸೆಸ್ ಮಾಡಲಾಯಿತು? ದೇಹವನ್ನು ಕಟ್ಟಲು ಲಿನಿನ್ ಮತ್ತು ಎಣ್ಣೆಯನ್ನು ಬಳಸಲಾಗುತ್ತದೆ. ತೈಲದ ಅತಿಯಾದ ಬಳಕೆಯಿಂದಾಗಿ ಆಕ್ಸಿಜನ್ ಅಂಶವು ಲಿನಿನ್ ಬಟ್ಟೆಯೊಂದಿಗೆ ಪ್ರತಿಕ್ರಿಯಿಸಿರಬಹುದು. ಆದ್ದರಿಂದ ಶವ ಬಹುಶಃ ಸುಟ್ಟು ಹೋಗಿರಬಹುದು, ಇಲ್ಲದಿದ್ದರೆ ಅದು ಕಪ್ಪು ಬಣ್ಣಕ್ಕೆ ಬದಲಾಗಿರಬಹುದು ಎನ್ನುವ ತೀರ್ಮಾನಕ್ಕೆ ಬಂದರು. 5,000ಕ್ಕೂ ಹೆಚ್ಚು ವಸ್ತುಗಳಿದ್ದವು. ಕೈಗಂಬಗಳು, ಚಿನ್ನದಿಂದ ಮಾಡಲ್ಪಟ್ಟ ಕೈಗಂಬಗಳು. ಅದು ಮಾತ್ರವಲ್ಲ, ವಿಭಿನ್ನ ಗಾತ್ರ ಮತ್ತು ವಿನ್ಯಾಸಗಳಲ್ಲಿ 30ಕ್ಕಿಂತ ಹೆಚ್ಚು ಹಡಗುಗಳಿದ್ದವು. ಹಡಗುಗಳ ಆಕೃತಿಗಳಿದ್ದವು. ಹಡಗುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲು ಕಾರಣ ಆಫ್ಟರ್ ಲೈಫ್. ಈಜಿಪ್ಟ್ನವರು ಸಾವಿನ ನಂತರ ಒಂದು ಜೀವನವಿದೆ ಎಂದು ಬಲವಾಗಿ ನಂಬಿದ್ದರು. ನೈಲ್ ನದಿಯ ದಡದಲ್ಲಿ ಮಮ್ಮಿಫಿಕೇಶನ್ ಪ್ರಾಸೆಸ್ ಮಾಡಲಾಗುತ್ತಿತ್ತು. ಆಫ್ಟರ್ ಲೈಫ್ನಲ್ಲಿ ಈ ಆತ್ಮವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸಲು ಈ ಹಡಗುಗಳನ್ನು ಬಳಸಲಾಗುತ್ತದೆ ಎಂದು ನಂಬಿದ್ದರು. ಅದೇ ಕಾರಣಕ್ಕಾಗಿ ಸರಕುಗಳ ಹಡಗು, ಲಕ್ಷುರಿ ಹಡಗುಗಳ ಆಕಾರಗಳನ್ನು ಇರಿಸಲಾಗಿತ್ತು. ಇದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಲಾದರೂ ಅವರು ಹೇಗೆ ಸತ್ತು ಹೋದರು ಎಂದು ಕಂಡುಹಿಡಿಯುವುದರಲ್ಲಿ ವಿಫಲರಾದರು. ಹೆಚ್ಚಿನ ಪರೀಕ್ಷೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಗಳು ಮತ್ತು ಉಪಕರಣಗಳೊಂದಿಗೆ ಮಾಡಲಾಗುತ್ತದೆ. ಎಕ್ಸ್ರೇ, ಸಿಟಿ ಸ್ಕ್ಯಾನ್, ವಿಭಿನ್ನ ಫೋಟೋಗ್ರಾಫ್ ತೆಗೆಯಲಾಯಿತು. ವರ್ಚುವಲ್ ಪೋಸ್ಟ್ಮಾರ್ಟಮ್ ಸಹ ಮಾಡಲಾಯಿತು. ಅದರಲ್ಲಿ ಅವರು ಆಶ್ಚರ್ಯಕರ ಸಂಗತಿಯನ್ನು ಕಂಡುಕೊಳ್ಳುತ್ತಾರೆ. ಆ ಮಮ್ಮಿಯ ದೇಹದಿಂದ ಅವರ ಪ್ರೈವೇಟ್ ಭಾಗವನ್ನು ತೆಗೆದುಹಾಕಲಾಗಿತ್ತು. ಬಲ ಕಿವಿ ಕಾಣೆಯಾಗಿತ್ತು. ದೇಹದ ಅನೇಕ ಭಾಗಗಳು ಕಾಣೆಯಾಗಿತ್ತು. ಹೃದಯವನ್ನು ತೆಗೆದುಹಾಕಲಾಗಿತ್ತು. ಕಾಲುಗಳಲ್ಲಿ ಒಂದು ಮುರಿದು ಹೋಗಿತ್ತು. ಅವರಿಗೆ ಯಾರಾದರೂ ವಿಷವನ್ನು ಕೊಟ್ಟು ಕೊಂದಿರಬಹುದಾ ಎಂಬ ಪ್ರಶ್ನೆ ಕೂಡ ಮೂಡುತ್ತದೆ. ತನಿಖೆ 2 ವಿಭಿನ್ನ ಆಯಾಮಗಳಲ್ಲಿ ನಡೆಯಿತು. ವಿಷವನ್ನು ಕೊಟ್ಟು ಕೊಂದಿರಬಹುದಾದರೆ ಇತಿಹಾಸದಲ್ಲಿ ಅಂತಹ ಯಾವುದೇ ಉಲ್ಲೇಖನಗಳಿಲ್ಲ. ಕಿಂಗ್ ಟ್ಯೂಟ್ ನೆಫರ್ಟಿಟಿ ಅವರ ಅಥವಾ ಕಿಂಗ್ ಎಕೆನಾಟನ್ ಅವರ ಎರಡನೇ ಹೆಂಡತಿ ಕಿಯಾ ಅವರ ಮಗನಾಗಿರಬಹುದು. ಇತಿಹಾಸವನ್ನು ಪರಿಶೀಲಿಸಿದಾಗ ಕಿಂಗ್ ಟ್ಯೂಟ್ ತನ್ನ ಸಹೋದರಿಯನ್ನು ಮದುವೆಯಾಗಿದ್ದರು. ಕಿಂಗ್ ಟ್ಯೂಟ್ ಅವರ ಮರಣದ ನಂತರ ಅವಳು ಕಿಂಗ್ ಆಯಿಯನ್ನು ಮದುವೆಯಾದಳು. ಕಿಂಗ್ ಟ್ಯೂಟ್ ಅವರ ಇತಿಹಾಸವನ್ನು ಹುಡುಕಿದಾಗ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸತ್ತಿರಬಹುದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಈ ತೀರ್ಮಾನದ ನಂತರ ಅವರ DNA ಪರೀಕ್ಷೆ ಮಾಡಲಾಯಿತು. ಪರೀಕ್ಷೆ ಫಲಿತಾಂಶದಲ್ಲಿ ಅವರು 19ನೇ ವಯಸ್ಸಿನಲ್ಲಿ ನಿಧನರಾದರು ಎಂದು ಕಂಡುಹಿಡಿಯಲಾಯಿತು. 19ನೇ ವಯಸ್ಸಿನಲ್ಲಿ ಅವರು ವಿಷದಿಂದ ಸಾಯಲಿಲ್ಲ ಎಂದರೆ ಅವರ ಸಾವಿಗೆ ಕಾರಣವೇನು? ಅವರ ಕಾಲಿಗೆ ಗಾಯವಾಗಿತ್ತು. ಅದಕ್ಕೆ ಕಾರಣವೇನು? ಅದರ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಯುತ್ತದೆ. ಆ ಸಂಶೋಧನೆಯಲ್ಲಿ ಅನೇಕ ವಿಜ್ಞಾನಿಗಳು ಭಾಗಿಯಾಗಿದ್ದರು. ಕಾರು ಅಪಘಾತದಿಂದ ಉಂಟಾಗುವ ಹಾನಿಗಳ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆಯನ್ನು ಮುಂದುವರಿಸಿದರು. ಅವರ ದೇಹವು ಕಾರು ಅಪಘಾತದಲ್ಲಿ ಸಂಭವಿಸಬಹುದಾದ ಎಲ್ಲ ಹಾನಿಗಳನ್ನು ಹೊಂದಿತ್ತು. ಬಹುಶಃ ಅವರು ರಥ ಅಪಘಾತವನ್ನು ಎದುರಿಸಿರಬಹುದು. ಆ ಅಪಘಾತದಲ್ಲಿ ಅವರ ಕಾಲುಗಳಿಗೆ ಹಾನಿ ಉಂಟಾಗಿರಬಹುದು. ಆ ಗಾಯದಿಂದಾಗಿ ಅವರು ಸತ್ತಿರಬಹುದು. ಇವತ್ತಿಗೂ ಕಿಂಗ್ ಕ್ಯೂಟ್ ಮತ್ತು ಅವರ ಸಾವಿನ ಬಗ್ಗೆ ಅನೇಕ ರಹಸ್ಯಗಳಿವೆ. ಕಿಂಗ್ ಕ್ಯೂಟ್ ಅವರ ಸಮಾಧಿಯನ್ನು ಕಾರ್ಟರ್ ಕಂಡುಹಿಡಿದರು. ಕಾರ್ಟರ್ ಬಹಳ ಬೇಗನೆ ನಿಧನರಾದರು. ಕಾರ್ಟರ್ ತಂಡದ ಸದಸ್ಯರಲ್ಲಿ ಅನಿರೀಕ್ಷಿತ ಸಾವು ಸಂಭವಿಸಿತ್ತು. ಕಾರ್ಟರ್ ಅವರ ಕುಟುಂಬದಲ್ಲಿಯೂ ಸಾವು ಸಂಭವಿಸಿತ್ತು. ಆ ಎಲ್ಲ ಸಾವುಗಳು ದಿ ಮಮ್ಮೀಸ್ ಕರ್ಸ್ದಿಂದಾಗಿ ಎಂದು ಜನರು ಬಲವಾಗಿ ನಂಬಿದ್ದರು. ಆ ಎಲ್ಲ ಸಾವುಗಳೊಂದಿಗೆ ಆ ಸಂಶೋಧನೆ ಕೂಡ ಬಹಳ ಪ್ರಸಿದ್ಧವಾಯಿತು. ಆ ಸಮಯದಲ್ಲಿ 4,000ಕ್ಕೂ ಹೆಚ್ಚು ಜನರು ಆ ಮಮ್ಮಿಯನ್ನು ನೋಡಲು ಬರುತ್ತಿದ್ದರು, ಏಕೆಂದರೆ ಅದು ಚಿನ್ನದಿಂದ ಮಾಡಿದ ಮಮ್ಮಿ, ಅದನ್ನು ಬೇರೆಲ್ಲಿಯೂ ನೋಡಲಾಗುವುದಿಲ್ಲ. ಒಂದು ದಿನದಲ್ಲಿ 4,000 ಜನರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು. ಸ್ಥಳಕ್ಕೆ ಭೇಟಿ ನೀಡುವ ಜನರ ದೇಹದಿಂದ ಹೊರಬರುವ ಬೆವರು, ಉಸಿರಾಡುವಾಗ ಹೊರಲಾಕಲ್ಪಡುವ ಕಾರ್ಬನ್ ಡೈಆಕ್ಸೈಡ್ ವರ್ಣಚಿತ್ರದ ಮೇಲೆ ಪ್ರತಿಕ್ರಿಯಿಸಲು ಪ್ರಾರಂಭಿಸಿತ್ತು. ವರ್ಣಚಿತ್ರಗಳೆಲ್ಲವೂ ಕಪ್ಪು ಬಣ್ಣಕ್ಕೆ ಬದಲಾಗಲು ತೊಡಗಿತು. ಅದು ಒಂದು ರೀತಿಯ ಫಂಗಲ್ ಇನ್ಫೆಕ್ಷನ್ ಅನ್ನು ಉಂಟು ಮಾಡಿತ್ತು. ಚಿತ್ರಕಲೆಯ ಹಾನಿಯನ್ನು ತಡೆಗಟ್ಟಲು ಸಾರ್ವಜನಿಕ ವೀಕ್ಷಣೆಗಾಗಿ ಈ ಸ್ಥಳವನ್ನು ಮುಚ್ಚಲಾಗಿತ್ತು.
ಅದಾದ ನಂತರ ಆ ಸ್ಥಳಕ್ಕೆ ಏನೆಲ್ಲ ಮಾರ್ಪಾಡು ಮಾಡಲಾಯಿತು. ಆ ಮಾರ್ಪಾಡು ಸಮಯದಲ್ಲಿ ಅವರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಕಿಂಗ್ ಟ್ಯೂಟ್ ಸಾವಿನ ರಹಸ್ಯದ ಹಿಂದಿನ ಸತ್ಯ ಕಂಡುಹಿಡಿಯಲಾಯಿತಾ? ಇಲ್ಲದಿದ್ದರೆ ಅವರ ಜೀವನದ ಇತಿಹಾಸದ ಹುಡುಕಾಟದಲ್ಲಿ ಅದು ಹೆಚ್ಚು ರಹಸ್ಯಗಳಿಂದ ತುಂಬಿದೆಯಾ? ನಮ್ಮ ಮುಂದಿನ ಸಂಚಿಕೆಯಲ್ಲಿ ಆ ವಿವರಗಳನ್ನು ನೋಡೋಣ. ಕಿಂಗ್ ಟ್ಯೂಟ್ ಅವರ ಮರಣಕ್ಕೆ ಏನು ಕಾರಣವಾಗಿರ್ಬೋದು ಅಂತ ನಿಮಗನ್ಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.